ಇಪ್ಪತ್ತರಂದು ನಮ್ಮ ಗೌರಿಬಿದನೂರು ಪೊಲೀಸ್ ಠಾಣೆ ಅಲ್ಲಿ ಒಂದು ಪ್ರಕರಣ 302 ಪ್ರಕರಣ ದಾಖಲಾಗಿರುತ್ತೆ. ಇಲ್ಲಿ ಡಿಸೀಸ್ಡ್ ಬಂದು ರಮೇಶ್ ಅಂತಂದು, ಸುಮಾರು 28 ವರ್ಷ ಅವ್ರಿಗೆ. ಅವರು ರೌಡಿ ಶೀಟರ್ ಕೂಡ ಆಗಿರ್ತಾನೆ. ಅವನ ಎಗೇನ್ಸ್ಟ್ ಒಂದು 8 ಕೇಸ್ ಕೂಡ ರಿಜಿಸ್ಟರ್ ಆಗಿರುತ್ತೆ ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ನು ಮತ್ತು ತುಮಕೂರು ಜಿಲ್ಲೆನಲ್ಲಿ ಎಲ್ಲ ಕಡೆನೂ. ಅವ್ರನ್ನ ಯಾರೋ 3 ಜನ ಬಂದು ಪಲ್ಸರ್ನಲ್ಲಿ ಅಟ್ಟಿಸ್ಕೊಂಡು ಬಂದು ಹೊಡೆದಿರ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಇವರಿಬ್ಬರು ಹೋಟಲ್ ದಿನದಿಂದ ಟುವರ್ಡ್ಸ್ ಗೌರಿಬಿದನೂರು ಒಂದು TVS XL ಶಿವಕುಮಾರ್ ಅನ್ನೋರು ಓಡಿಸ್ತಾ ಇರ್ತಾರೆ. ರಮೇಶ್ ಅನ್ನೋನು ಹಿಂದೆ ಕೂತಿರ್ತಾನೆ. ಅವ್ರು ಬರುವಾಗ ಹಿಂದೆಯಿಂದ ಚೇಸ್ ಮಾಡ್ಕೊಂಡು ಬಂದು ಲಾಂಗನ್ನು ತೊಗೊಂಡು ಹೊಡೆದಿದ್ದಾರೆ ಅಂತಂದ್ಬಿಟ್ಟು ನಮಗೆ ಮಾಹಿತಿ ಬರುತ್ತೆ. FIR ಕೂಡ ಆಗ್ತದೆ 186/2020. ಅದಾದ ನಂತರ ನಾವು ತನಿಖೆನ ಚುರುಕುಗೊಳಿಸಿ ಒಂದು 3 ತಂಡ ಮಾಡ್ತೀವಿ. ನಮ್ಮ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ನಯಾಜ್, ಆನಂತರ ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಮೋಹನ್, ನಮ್ಮ DYSP ರವಿಯವರು ಮತ್ತು ಟೌನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವಿನಾಶ್ ಅವರು, ಒಂದು 4 ತಂಡ ಮಾಡಿಬಿಟ್ಟು ಯಾರು ಕೊಲೆ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾವು ತನಿಖೆ ಮಾಡಿ ನೋಡಲಾಗಿ 3 ಜನ ಸೇರಿಕೊಂಡು ಈ ಕೊಲೆನ ಮಾಡಿರ್ತಾರೆ ಅಂತಂದ್ಬಿಟ್ಟು ನಮಗೆ ತಿಳಿದು ಬರ್ತದೆ. ಮೊದಲನೇ ಅವರು ವೆಂಕಟರೆಡ್ಡಿ ಅಲಿಯಾಸ್ ಜಂಗ್ಲಿ ರೆಡ್ಡಿ, ಎರಡನೇ ಅವರು ವೆಂಕಟೇಶ್, ಮೂರನೇ ಅವರು ಅರ್ಜುನ್ ಅಂತಂದ್ಬಿಟ್ಟು ಅವ್ರು 3 ಜನ. ಏನಕ್ಕೆ ಈ ಕೊಲೆ ಮಾಡಿದ್ದಾರೆ, ವಾಟ್ ಈಸ್ ದ ಮೋಟಿವ್ ಅಂತಂದ್ಬಿಟ್ಟು ನಾವು ನೋಡಲಾಗಿ, ಈ ಜಂಗ್ಲಿ ರೆಡ್ಡಿ ಅವರು ಕಸಿನ್ ಒಬ್ಬರು ಇರ್ತಾರೆ. 2018 ಇದೇ ಈಗ ಡಿಸೀಸ್ಡ್ ಯಾರಿದ್ದಾರೆ ಅವರು ಡ್ಯೂರಿಂಗ್ ಇಲೆಕ್ಷನ್ಸ್ ಟೈಮ್ನಲ್ಲಿ ಒಂದು ಕೊಲೆ ಮಾಡಿರ್ತಾರೆ. ಅದೇ ರೀತಿಯಲ್ಲೇ ಇವರು ರಮೇಶ್ ಅನ್ನೋರ್ದು ಬರ್ಡೇ ದಿನಾನೇ ಆ ಡಿಸೀಸ್ಡ್ ಅವ್ರದ್ದು ಪಲ್ಸರ್ ಅಂದರೆ 2018 ಕೊಲೆ ಆಗಿರ್ತಾರಲ್ವ, ಅವ್ರದೇ ಪಲ್ಸರ್ ಗಾಡಿನಲ್ಲಿ ತೊಗೊಂಡು ಬಂದುಬಿಟ್ಟು ಹೊಡೆದು ಸಾಯಿಸಿರ್ತಾರೆ. ಹೌದು, ಅವರೆಲ್ಲನೂ ಮುಂಚೆ ಅಂದರೆ 2016-17 ಒಟ್ಟಿಗೆ ಇರ್ತಾರೆ, ಇವರೆಲ್ಲ ಸ್ನೇಹಿತರೇ ಆಗಿರ್ತಾರೆ. ಅದಾದಮೇಲೆ ಅವರವರಲ್ಲಿ ವೈಷಮ್ಯ ಬಂದುಬಿಟ್ಟು ಸ್ವಲ್ಪ ಬೇರೆ ಬೇರೆ ಆಗಿರ್ತಾರೆ, ಗುಂಪುಗಳನ್ನ ಕಟ್ಕೊಂಡಿರ್ತಾರೆ. 2018 ಈ ರಮೇಶ್ ಅಂದರೆ ನಿನ್ನೆ ಯಾರು ಡಿಸೀಸ್ಡ್ ಆಗಿದ್ದಾರೆ ಅವರು ಆ ಇನ್ನೊಬ್ಬ ರಮೇಶನ್ನು ಕೊಲೆ ಮಾಡಿರ್ತಾರೆ. ಸೊ ಅದೇ ಜಿದ್ದನ್ನು ಇಟ್ಕೊಂಡು ನಿನ್ನೆ ಕೊಲೆ ನಡೆದಿದೆ. ಇವರೆಲ್ಲ ಸ್ನೇಹಿತರು, ಇದ್ರ ಜೊತೆಗೆ ಇನ್ನೂ ಒಂದು 3-4 ಜನ ಎಲ್ಲರೂ ಸೇರಿಕೊಂಡು ಕಾನ್ಸ್ಪಿರಸಿ ಮಾಡಿಕೊಂಡು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ಕೊಲೆನ ಮಾಡಿರ್ತಾರೆ. ರಮೇಶ್ ಕೋಟಲ್ದಿಂದ ಟೀ ಅಂಗಡಿನಲ್ಲಿ ಟೀ ಕುಡ್ಕೊಂಡು ಕೂತ್ಕೊಂಡಿರ್ತಾರೆ. ಆಗ ಇವರು ಜಂಗ್ಲಿ ರೆಡ್ಡಿ ಅಂತ ಯಾರಿದ್ದಾರೆ ಅಲಿಯಾಸ್ ವೆಂಕಟರೆಡ್ಡಿ, ಅವ್ರು ಹೋಗ್ಬಿಟ್ಟು ಮಾತಾಡಿಸಿದಾಗ ರಮೇಶ್ಗೆ ಸ್ವಲ್ಪ ಸಸ್ಪಿಷನ್ ಬರುತ್ತೆ. 2 ವರ್ಷದಿಂದ ಮಾತಾಡದೇ ಇರೋರು ಇವರು ಈಗ ಬಂದುಬಿಟ್ಟು ಮಾತಾಡಿಸ್ತಾ ಇದ್ದಾರೆ ಅಂತಂದು ಅದೇ ಸಸ್ಪಿಷನ್ ಮೇಲೆ ಅವನು ಇಲ್ಲ ನಾನು ಹೊರಟ್ಬಿಡ್ಬೇಕು ಅಂತಂದು ಅವನು ಮತ್ತು ಶಿವಕುಮಾರ್ ಇಬ್ಬರು ಒಂದು TVS XL ಗಾಡಿನಲ್ಲಿ ಈ ಕಡೆ ಗೌರಿಬಿದನೂರು ಕಡೆಗೆ ಬರ್ತಾರೆ. ಸೊ ಅವ್ರು ಇಮ್ಮಿಡಿಯೇಟ್ಲಿ ಅವ್ರ ವೆಪನ್ಸ್ ಎಲ್ಲ ಏನು ತೊಗೊಂಡು ಬಂದಿರ್ತಾರೆ ಅದನ್ನ ಇಟ್ಕೊಂಡು ಪಲ್ಸರ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದು ಈ ಕೃತ್ಯನ ಲಾಂಗನ್ನು ತೊಗೊಂಡು ಬಂದಿರ್ತಾರೆ. 2 ಲಾಂಗಲ್ಲಿ ಹೊಡಿತಾರೆ, ಮುಖದ ಮೇಲೆ ಹೊಡೆದಿರ್ತಾರೆ, ಅದೇ ಕಿಚ್ಚನ್ನ ಇಟ್ಕೊಂಡು ಮಾಡಿರ್ತಾರೆ. ಅವರು 2018 ಯಾವ ರೀತಿ ಮರ್ಡರ್ ಆಗಿರುತ್ತೋ ಅದೇ ರೀತಿ ಈಗಲೂ ಕೂಡ ಆಗಿರುತ್ತೆ. ಹೌದು ಹೌದು ಹೌದು, ಏನಾಗುತ್ತೆ ಅಟ್ಟಿಸ್ಕೊಂಡು ಬಂದು ಹಿಂದೆಯಿಂದ ಒಂದು ಹೊಡಿತಾರೆ, ಹೊಡೆದಿದ ತಕ್ಷಣವೇ ಇವರು ಮುಂದೆ ಯಾರು ಹೋಗ್ತಾ ಇರ್ತಾರೆ ಶಿವಕುಮಾರ್ ಮತ್ತು ಡಿಸೀಸ್ ರಮೇಶ್ ಇಬ್ಬರು ಬೀಳ್ತಾರೆ. ಬಿದ್ದಿದ ನಂತರ ಮತ್ತೆ ಇವನು ಕಿರ್ಚ್ಕೊಂಡು ಅಟ್ಟಿಸ್ಕೊಂಡು ಹೋಗೋಷ್ಟೊತ್ತಿಗೆ ಇಬ್ಬರು ಒಂದೊಂದು ಕಡೆಗೆ ಹೋಗ್ತಾರೆ. ಈ ರಮೇಶ್ ಈ ಕಡೆ ಬಂದು ಒಂದು ಮನೆ ಸಿಗುತ್ತೆ ಅಲ್ಲೇ ಪಕ್ಕದಲ್ಲಿ ರೋಡಿಂದ ಒಂದು 40-50 ಮೀಟ್ರಲ್ಲಿ ಒಂದು ಮನೆ ಇದೆ, ಅದ್ರ ಒಳಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಇವ್ರು ಹಿಂದೆಯಿಂದ ಅಟ್ಟಿಸ್ಕೊಂಡು ಬಂದು ಹೊಡೆದ್ಬಿಡ್ತಾರೆ ಅಷ್ಟೇ. ಎಲ್ಲರೂ ರೌಡಿ ಶೀಟರ್ಸ್ ಏನೇ, ಎಲ್ಲರ ಮೇಲೂ ಸುಮಾರು 8-10 ಪ್ರಕರಣಗಳಿದ್ದಾವೆ. ರಾಬರಿ ಕೇಸಸ್ ಇದೆ, 307 ಕೇಸಸ್ ಇದೆ, 353 ಕೇಸಸ್ ಕೂಡ ಇದೆ. ಇವರೆಲ್ಲ ಕ್ರಿಮಿನಲ್ ಹಿಸ್ಟ್ರಿ ಇರೋರೇನೆ, ಗೌರಿಬಿದನೂರು ತಾಲೂಕಿನ ಹಳ್ಳಿದವರೇನೆ ಎಲ್ಲರನ್ನು. ಹೌದು, ಅಲ್ಲ ನಾವು ತನಿಖೆ ಮಾಡಿ ನೋಡಲಾಗಿ ಅಲ್ಲಿ ಕೆಲವು ಐ ವಿಟ್ನೆಸ್ ಎಲ್ಲ ಇದ್ದರು ಯಾರು ನೋಡಿದ್ದಾರೆ ಅಂತಂದ್ಬಿಟ್ಟು. ಆಮೇಲೆ ನಮ್ಮದು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಸಿಕ್ತು. ಅದಾದಮೇಲೆ ನಾವು ಅವ್ರನ್ನ ನಮ್ಮ ಅದೇ ನಾನು 4 ತಂಡ ಮಾಡಿದ್ದೆ ಅಂತಂದು ಹೇಳಿದ್ನಲ್ಲ, ಆ 4 ತಂಡದ ಮಾಡಿದಾಗ ಅವರು ಸೆಕ್ಯೂರ್ ಮಾಡಿದ್ರು, ನೈಟ್ ಸೆಕ್ಯೂರ್ ಮಾಡಿದ್ದಾರೆ. ಅವರ ಬಟ್ಟೆ ಮೇಲೆ ರಕ್ತದ ಕಲೆ ಎಲ್ಲ ಇದೆ, ವೆಪನ್ಸ್ ಎಲ್ಲ ಎಲ್ಲಿ ಬಿಸಾಡಿದ್ವಿ ಅಂತಂದ್ಬಿಟ್ಟು ಅವರು ಕೂಡ ತೋರಿಸಿದ್ದಾರೆ. ಇವರು ಅಲ್ಲದೆ ಇನ್ನೂ ಇಬ್ಬರು ಕಾನ್ಸ್ಪಿರೇಟರ್ಸ್ ಇದ್ದಾರೆ, ಯಾರು ಅಂತಂದರೆ ಅಂಬರೀಶ್ ಅಂತ ಒಬ್ಬರು ಮತ್ತು ನರೇಂದ್ರ ಅಂತ ಒಬ್ಬರು. ಇವರನ್ನ ಕಾನ್ಸ್ಪಿರಸಿ ಮಾಡಿರ್ತಾರೆ. ಆಮೇಲೆ ಇವರು ಮರ್ಡರ್ ಮಾಡಿ ಹೋದ ನಂತರ ಅವ್ರ ವೆಪನ್ಸ್ನ ಡಿಸ್ಪೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿರ್ತಾರೆ, ಮತ್ತು ಅವರಿಗೆಲ್ಲ ಬಿರಿಯಾನಿ ತಂದು ಕೊಡೋದು ಮತ್ತು ಕುಡಿಲಿಕ್ಕೆ ಡ್ರಿಂಕ್ಸ್ ಲಿಕ್ಕರ್ ಎಲ್ಲನೂ ತೊಗೊಂಡು ಬಂದು ಕೊಟ್ಟಿರ್ತಾರೆ. ಒಂದು ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಕೃತ್ಯಕ್ಕಿಂತ ಮುಂಚೆ ಕೂಡ ಪ್ಲ್ಯಾನ್ ಮಾಡಿಕೊಂಡು ಇವ್ರನ್ನ ಕಳಿಸ್ಕೊಟ್ಟಿರ್ತಾರೆ. ಕೃತ್ಯ ನಡೆದ ನಂತರ ಕೂಡ ವೆಪನ್ಸ್ನ ಡಿಸ್ಪೋಸಲ್ ಮಾಡಲಿಕ್ಕೆ ಹೆಲ್ಪ್ ಮಾಡಿರ್ತಾರೆ. ಅವ್ರನ್ನ ನಾವು ಸೆಕ್ಯೂರ್ ಮಾಡಿಕೊಂಡು ಅವ್ರನ್ನ ಪ್ಲೇಸ್ ಆಫ್ ಅಫೆನ್ಸ್ ಹತ್ರ ಕರ್ಕೊಂಡು ಹೋದಾಗ 2 ಟೀಮ್ ಮಾಡಿರ್ತೀವಿ. ನಮ್ಮ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಅಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಅವರು, ಮತ್ತು ಅವ್ರ ಜೊತೆ ಬಾಬು ಖಾನ್ ಅಂತಂದು ನಮ್ಮ ಒಬ್ಬ ಸ್ಟಾಫ್ ಇರ್ತಾರೆ, ಮತ್ತು ಅಕ್ಯೂಸ್ಡ್ ನರೇಂದ್ರ ಅವರು ಕೂಡ ಒಂದು ಟೀಮ್ ಇರ್ತಾರೆ. ಅವರು ಒಂದು ಕಡೆಗೆ ಹೋಗಿರ್ತಾರೆ,
ಅಲ್ಲೇ ಪಕ್ಕ ಸುಮಾರು ಒಂದು 50-60 meters ಪಕ್ಕದಲ್ಲಿ ನಮ್ಮ ಪಿ ಎಸ್ ಐ ಮೋಹನ್ ಮತ್ತು ನಮ್ಮ ಸ್ಟಾಫ್ ಒಬ್ಬರು ಪಿ ಸಿ ಒಬ್ಬರು ಮಧು ಅಂತಂದು ಮತ್ತು ಅಂಬರೀಷ್ ಅಂತ ಇನ್ನೊಬ್ಬ ಅಕ್ಯೂಸ್ಡ್ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಅಂಬರೀಷ್ ಇದ್ದವನು ನಮ್ಮ ಸ್ಟಾಫ್ ಮಧು ಯಾರಿದ್ದಾರೆ ಅವರನ್ನ ಇಮಿಡಿಯೇಟು ಅಂದರೆ ಕೈ ಇಟ್ಕೊಂಡಿರ್ತಾರೆ, ತಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಮೇಲೆ ಇನ್ನೊಂದ್ಸಲ ತಳ್ತಾರೆ, ತಳ್ಳಿದಾಗ ಅವರು ಬಿದ್ದೋಗ್ಬಿಡ್ತಾರೆ. ಬಿದ್ದು ಸ್ವಲ್ಪ ತರ್ಚಿರೋ ಗಾಯ ಎಲ್ಲ ಆಗುತ್ತೆ. ಆಮೇಲೆ ಹೋಗ್ಬೇಡ ನೀನು ಹಿಡ್ಕೋ ಅಂದರೆ ಹೋಗ್ಬೇಡ ಅಂತಂದ್ಬಿಟ್ಟು ಅವರು ರೆಸಿಸ್ಟ್ ಮಾಡಿಬಿಟ್ಟು ಮತ್ತೆ ಹಿಡ್ಕೊಳ್ಳಿಕ್ಕೆ ನೋಡ್ತಾರೆ ಅವ್ರನ್ನ ತಪ್ಪಿಸ್ಕೊಂಡು ಹೋಗುವಾಗ. ಅಷ್ಟರಲ್ಲೇ ಇವರು ಅಕ್ಯೂಸ್ಡ್ ಯಾರಿದ್ದಾರೆ ಅಂಬರೀಷ್ ಅನ್ನೋರು, ಅವ್ರ ಪಕ್ಕದಲ್ಲಿ ಒಂದು ಸೈಜ್ಗಲ್ ಇರ್ತದೆ, ಆ ಸೈಜ್ಗಲ್ನ ತೊಗೊಂಡು ಇವ್ರ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡೋ ಅಷ್ಟರಲ್ಲಿ ಅಲ್ಲೇ ನಮ್ಮ ಒಂದು 8-10 feet ದೂರದಲ್ಲಿ ನಮ್ಮ ಪಿ ಎಸ್ ಐ ಇರ್ತಾರೆ. ಅವ್ರು ವಾರ್ನ್ ಮಾಡ್ತಾರೆ, ಈ ರೀತಿ ಮಾಡಬಾರ್ದು ಅಂಬರೀಷ್, ಓಡಕ್ಕೆ ಹೋಗ್ಬೇಡ ಅಂತಂದು. ಅವ್ರು ಕೇಳೋದಿಲ್ಲ, ಮೊದಲನೇ ಬಾರಿ ಗಾಳಿನಲ್ಲಿ ಗುಂಡು ಹಾರಿಸ್ತಾರೆ, ಇನ್ನೂ ಕೇಳೋದಿಲ್ಲ. ಕಲ್ಲನ್ನ ಇನ್ನೇನು ಎತ್ಕೊಂಡು ಎಸೆಯೋ ಅಷ್ಟರಲ್ಲಿ ಅವರು ಫೈರ್ ಮಾಡ್ತಾರೆ ಕಾಲಿಗೆ. ಕಲ್ಲು ಜಸ್ಟ್ ಅವರು ನಮ್ಮ ಸ್ಟಾಫ್ ಪಕ್ಕದಲ್ಲಿ ಬೀಳುತ್ತೆ. ನಮ್ಮ ಸ್ಟಾಫ್ಗೆ ಕೂಡ ತಲೆಯಲ್ಲಿ ಇಂಟರ್ನಲ್ ಇಂಜುರೀಸ್ ಆಗಿದೆ, ಕೈನಲ್ಲೆಲ್ಲ ಸ್ವಲ್ಪ ಗಾಯಗಳಾಗಿದೆ, ಕಾಲ್ನಲ್ಲಿ ಕೂಡ ಸ್ವಲ್ಪ ಗಾಯ ಆಗಿದೆ, ಅವ್ರಿಗೆ ಕಾಲ್ನಲ್ಲಿ ಸ್ವಲ್ಪ ಇಂಜುರಿ ಆಗಿದೆ. ಪಿ ಎಸ್ ಐ ಆಗಲೇ ಹೇಳೋಣಲ್ಲ, ಪಿ ಎಸ್ ಐ ಗೌರಿಬಿದನೂರು ರೂರಲ್ ಮೋಹನ್ ಅಂತಂದ್ಬಿಟ್ಟು ಇನ್ ಡಿಫೆನ್ಸ್ ಅವ್ರು ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ನಮ್ಮ ಸ್ಟಾಫ್ ಒಬ್ಬರ ಮೇಲೆ ಇವರು ವಾರ್ನ್ ಮಾಡಿ ಆ ನಂತರ ಫೈರ್ ಮಾಡ್ತಾರೆ, ಕಾಲಿಗೆ ಬೀಳುತ್ತೆ ಅವ್ರಿಗೆ, ಬಲ್ಗಳಿಗೆ ಬೀಳುತ್ತೆ. ಇವಾಗ ಈಗಿನವರೆಗೂ 5 people ನಾವು ಬಂಧಿಸಿದ್ದೀವಿ, ಇನ್ನೂ ವಿಚಾರಣೆ ಮಾಡ್ತಾಯಿದ್ದೀವಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ಬಿಟ್ಟು. ಬೇಸ್ಡ್ ಆನ್ ದಿ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ನಂತರ ಯಾರ್ಯಾರು ಇದ್ದಾರೆ ಅಂತಂದ್ಬಿಟ್ಟು ಎಲ್ಲರೂ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಈ ತನಿಖೆಯಲ್ಲಿ ಎಲ್ಲರಿಗೂ ನಾವು ರಿವಾರ್ಡನ್ನು ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 5 people ಅರೆಸ್ಟ್ ಆಗಿದ್ದಾರೆ ಆ್ಯಸ್ ಆಫ್ ನೌ, ಇನ್ನು ಮಿಕ್ಕಿದವರು 10 people ಅಂತಂದ್ಬಿಟ್ಟು ತನಿಖೆ ಮಾಡ್ತಾಯಿದ್ದೀವಿ. ನೀವೇ ಲೆಕ್ಕ ಹಾಕ್ಕೊಳ್ಬೋದು, ಒಂದು ರಾತ್ರಿ ಆಲ್ಮೋಸ್ಟ್ ವಿತಿನ್ 12 hours ನಾವು ಪತ್ತೆ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಟೀಮ್. ನಿನ್ನೆ ಅಂದರೆ ದಿನಾಂಕ 22 July 2020 ನಮ್ಮ ಗೌರಿಬಿದನೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ 302 ಪ್ರಕರಣ ದಾಖಲಾಗಿರುತ್ತೆ. ಇಲ್ಲಿ ಡಿಸೀಸ್ಡ್ ಬಂದು ರಮೇಶ್ ಅಂತಂದು, ಸುಮಾರು 28 years ಅವ್ರಿಗೆ, ಅವರು ರೌಡಿ ಶೀಟರ್ ಕೂಡ ಆಗಿರ್ತಾನೆ. ಅವನ ಎಗೇನ್ಸ್ಟ್ ಒಂದು 8 cases ಕೂಡ ರಿಜಿಸ್ಟರ್ ಆಗಿರುತ್ತೆ ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ನು ಮತ್ತು ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಕಡೆನೂ. ಅವ್ರನ್ನ ಯಾರೋ 3 people ಬಂದು ಪಲ್ಸರ್ನಲ್ಲಿ ಅಟ್ಟಿಸ್ಕೊಂಡು ಬಂದು ಹೊಡೆದಿರ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಇವರಿಬ್ಬರು ಹೋಟಲ್ ದಿನದಿಂದ ಟುವರ್ಡ್ಸ್ ಗೌರಿಬಿದನೂರು ಒಂದು TVS XL ಶಿವಕುಮಾರ್ ಅನ್ನೋರು ಓಡಿಸ್ತಾ ಇರ್ತಾರೆ. ರಮೇಶ್ ಅನ್ನೋನು ಹಿಂದೆ ಕೂತಿರ್ತಾನೆ. ಅವ್ರು ಬರುವಾಗ ಹಿಂದೆಯಿಂದ ಚೇಸ್ ಮಾಡ್ಕೊಂಡು ಬಂದು ಲಾಂಗನ್ನು ತೊಗೊಂಡು ಹೊಡೆದಿದ್ದಾರೆ ಅಂತಂದ್ಬಿಟ್ಟು ನಮಗೆ ಮಾಹಿತಿ ಬರುತ್ತೆ. FIR ಕೂಡ ಆಗ್ತದೆ 186/2020. ಅದಾದ ನಂತರ ನಾವು ತನಿಖೆನ ಚುರುಕುಗೊಳಿಸಿ ಒಂದು 3 teams ಮಾಡ್ತೀವಿ. ನಮ್ಮ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ನಯಾಜ್, ಆನಂತರ ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಮೋಹನ್, ನಮ್ಮ DYSP ರವಿಯವರು ಮತ್ತು ಟೌನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವಿನಾಶ್ ಅವರು, ಒಂದು 4 teams ಮಾಡಿಬಿಟ್ಟು ಯಾರು ಕೊಲೆ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾವು ತನಿಖೆ ಮಾಡಿ ನೋಡಲಾಗಿ 3 people ಸೇರಿಕೊಂಡು ಈ ಕೊಲೆನ ಮಾಡಿರ್ತಾರೆ ಅಂತಂದ್ಬಿಟ್ಟು ನಮಗೆ ತಿಳಿದು ಬರ್ತದೆ. ಮೊದಲನೇವರು ವೆಂಕಟರೆಡ್ಡಿ ಅಲಿಯಾಸ್ ಜಂಗ್ಲಿ ರೆಡ್ಡಿ, ಎರಡನೇವರು ವೆಂಕಟೇಶ್, ಮೂರನೇವರು ಅರ್ಜುನ್ ಅಂತಂದ್ಬಿಟ್ಟು ಅವ್ರು 3 people. ಏನಕ್ಕೆ ಈ ಕೊಲೆ ಮಾಡಿದ್ದಾರೆ, ವಾಟ್ ಈಸ್ ದ ಮೋಟಿವ್ ಅಂತಂದ್ಬಿಟ್ಟು ನಾವು ನೋಡಲಾಗಿ, ಈ ಜಂಗ್ಲಿ ರೆಡ್ಡಿ ಅವರು ಕಸಿನ್ ಒಬ್ಬರು ಇರ್ತಾರೆ. 2018 ಇದೇ ಈಗ ಡಿಸೀಸ್ಡ್ ಯಾರಿದ್ದಾರೆ ಅವರು ಡ್ಯೂರಿಂಗ್ ಇಲೆಕ್ಷನ್ಸ್ ಟೈಮ್ನಲ್ಲಿ ಒಂದು ಕೊಲೆ ಮಾಡಿರ್ತಾರೆ. ಅದೇ ರೀತಿಯಲ್ಲೇ ಇವರು ರಮೇಶ್ ಅನ್ನೋರ್ದು ಬರ್ಡೇ ದಿನಾನೇ ಆ ಡಿಸೀಸ್ಡ್ ಅವ್ರದ್ದು ಪಲ್ಸರ್ ಅಂದರೆ 2018 ಕೊಲೆ ಆಗಿರ್ತಾರಲ್ವ, ಅವ್ರದೇ ಪಲ್ಸರ್ ಗಾಡಿನಲ್ಲಿ ತೊಗೊಂಡು ಬಂದುಬಿಟ್ಟು ಹೊಡೆದು ಸಾಯಿಸಿರ್ತಾರೆ. ಹೌದು, ಅವರೆಲ್ಲನೂ ಮುಂಚೆ ಅಂದರೆ 2016-17 ಒಟ್ಟಿಗೆ ಇರ್ತಾರೆ, ಇವರೆಲ್ಲ ಸ್ನೇಹಿತರೇ ಆಗಿರ್ತಾರೆ. ಅದಾದಮೇಲೆ ಅವರವರಲ್ಲಿ ವೈಷಮ್ಯ ಬಂದುಬಿಟ್ಟು ಸ್ವಲ್ಪ ಬೇರೆ ಬೇರೆ ಆಗಿರ್ತಾರೆ, ಗುಂಪುಗಳನ್ನ ಕಟ್ಕೊಂಡಿರ್ತಾರೆ. 2018 ಈ ರಮೇಶ್ ಅಂದರೆ ನಿನ್ನೆ ಯಾರು ಡಿಸೀಸ್ಡ್ ಆಗಿದ್ದಾರೆ ಅವರು ಆ ಇನ್ನೊಬ್ಬ ರಮೇಶನ್ನು ಕೊಲೆ ಮಾಡಿರ್ತಾರೆ. ಸೊ ಅದೇ ಜಿದ್ದನ್ನ ಇಟ್ಕೊಂಡು ನಿನ್ನೆ ಕೊಲೆ ನಡೆದಿದೆ. ಇವರೆಲ್ಲ ಸ್ನೇಹಿತರು, ಇದ್ರ ಜೊತೆಗೆ ಇನ್ನೂ ಒಂದು 3-4 ಎಲ್ಲರೂ ಸೇರಿಕೊಂಡು ಕಾನ್ಸ್ಪಿರಸಿ ಮಾಡಿಕೊಂಡು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ಕೊಲೆನ ಮಾಡಿರ್ತಾರೆ. ರಮೇಶ್ ಕೋಟಲ್ದಿಂದ ಟೀ ಅಂಗಡಿನಲ್ಲಿ ಟೀ ಕುಡ್ಕೊಂಡು ಕೂತ್ಕೊಂಡಿರ್ತಾರೆ. ಆಗ ಇವರು ಜಂಗ್ಲಿ ರೆಡ್ಡಿ ಅಂತ ಯಾರಿದ್ದಾರೆ ಅಲಿಯಾಸ್ ವೆಂಕಟರೆಡ್ಡಿ, ಅವ್ರು ಹೋಗ್ಬಿಟ್ಟು ಮಾತಾಡಿಸಿದಾಗ ರಮೇಶ್ಗೆ ಸ್ವಲ್ಪ ಸಸ್ಪಿಷನ್ ಬರುತ್ತೆ. 2 years ಮಾತಾಡದೇ ಇರೋರು ಇವರು ಈಗ ಬಂದುಬಿಟ್ಟು ಮಾತಾಡಿಸ್ತಾ ಇದ್ದಾರೆ ಅಂತಂದು, ಅದೇ ಸಸ್ಪಿಷನ್ ಮೇಲೆ ಅವನು ಇಲ್ಲ ನಾನು ಹೊರಟ್ಬಿಡ್ಬೇಕು ಅಂತಂದು ಅವನು ಮತ್ತು ಶಿವಕುಮಾರ್ ಇಬ್ಬರು ಒಂದು TVS XL ಗಾಡಿನಲ್ಲಿ ಈ ಕಡೆ ಗೌರಿಬಿದನೂರು ಕಡೆಗೆ ಬರ್ತಾರೆ. ಸೊ ಅವ್ರು ಇಮಿಡಿಯೇಟ್ಲಿ ಅವ್ರ ವೆಪನ್ಸ್ ಎಲ್ಲ ಏನು ತೊಗೊಂಡು ಬಂದಿರ್ತಾರೆ ಅದನ್ನ ಇಟ್ಕೊಂಡು ಪಲ್ಸರ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದು
ಈ ಕೃತ್ಯನ ಲಾಂಗ್ನ ತೊಗೊಂಡು ಬಂದಿರ್ತಾರೆ. ಎರಡು ಲಾಂಗಲ್ಲಿ ಹೊಡಿತಾರೆ, ಮುಖದ ಮೇಲೆ ಹೊಡೆದಿರ್ತಾರೆ. ಅದೇ ಕಿಚ್ಚನ್ನ ಹಿಡ್ಕೊಂಡು ಮಾಡಿರ್ತಾರೆ. ಅವರು 2018ರಲ್ಲಿ ಯಾವ ರೀತಿ ಮರ್ಡರ್ ಆಗಿರುತ್ತೋ ಅದೇ ರೀತಿ ಈಗಲೂ ಕೂಡ ಆಗಿರುತ್ತೆ. ಹೌದು ಹೌದು ಹೌದು. ಏನಾಗುತ್ತೆ, ಅಟ್ಟಿಸ್ಕೊಂಡು ಬಂದು ಹಿಂದೆಯಿಂದ ಒಂದು ಹೊಡಿತಾರೆ. ಹೊಡೆದಿದ ತಕ್ಷಣ ಇವರು ಮುಂದೆ ಯಾರು ಹೋಗ್ತಾ ಇರ್ತಾರೆ, ಶಿವಕುಮಾರ್ ಮತ್ತು ಡಿಸೀಸ್ ರಮೇಶ್ ಇಬ್ಬರು ಬೀಳ್ತಾರೆ. ಬಿದ್ದಿದ ನಂತರ ಮತ್ತೆ ಇವನು ಕಿರ್ಚ್ಕೊಂಡು ಅಟ್ಟಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇಬ್ಬರು ಒಂದೊಂದು ಕಡೆಗೆ ಹೋಗ್ತಾರೆ. ಈ ರಮೇಶ್ ಈ ಕಡೆ ಬಂದು ಒಂದು ಮನೆ ಸಿಗುತ್ತೆ ಅಲ್ಲೇ ಪಕ್ಕದಲ್ಲಿ, ರೋಡಿಂದ ಒಂದು 40-50 ಮೀಟ್ರಲ್ಲಿ ಒಂದು ಮನೆ ಇದೆ, ಅದರೊಳಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಇವರು ಹಿಂದೆಯಿಂದ ಅಟ್ಟಿಸ್ಕೊಂಡು ಬಂದು ಹೊಡೆದ್ಬಿಡ್ತಾರೆ ಅಷ್ಟೇ. ಎಲ್ಲರೂ ರೌಡಿ ಶೀಟರ್ಸೇನೆ. ಎಲ್ಲರ ಮೇಲೂ ಸುಮಾರು 8-10 ಪ್ರಕರಣಗಳಿದ್ದಾವೆ. ರಾಬರಿ ಕೇಸಸ್ ಇದೆ, 307 ಕೇಸಸ್ ಇದೆ, 353 ಕೇಸಸ್ ಕೂಡ ಇದೆ. ಇವರೆಲ್ಲ ಕ್ರಿಮಿನಲ್ ಹಿಸ್ಟ್ರಿ ಇರೋರೇನೆ, ಕುರಿಬಿದನೂರು ತಾಲೂಕಿನ ಹಳ್ಳಿದವರೇನೆ ಎಲ್ಲರನ್ನು. ಹೌದು ಹೌದು. ಅಲ್ಲ, ನಾವು ತನಿಖೆ ಮಾಡಿ ನೋಡಲಾಗಿ ಅಲ್ಲಿ ಕೆಲವು ಐ ವಿಟ್ನೆಸ್ ಎಲ್ಲ ಇದ್ದರು, ಯಾರು ನೋಡಿದ್ದಾರೆ ಅಂತಂದ್ಬಿಟ್ಟು. ಆಮೇಲೆ ನಮ್ಮದು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಸಿಕ್ತು. ಅದಾದಮೇಲೆ ನಾವು ಅವ್ರನ್ನ ನಮ್ಮ ಅದೇ ನಾನು 4 ತಂಡ ಮಾಡಿದ್ದೆ ಅಂತಂದು ಹೇಳಿದ್ನಲ್ಲ, ಆ 4 ತಂಡದ ಮಾಡಿದಾಗ ಅವರು ಸೆಕ್ಯೂರ್ ಮಾಡಿದ್ರು, ನೈಟ್ ಸೆಕ್ಯೂರ್ ಮಾಡಿದ್ದಾರೆ. ಅವರ ಬಟ್ಟೆ ಮೇಲೆ ರಕ್ತದ ಕಲೆ ಎಲ್ಲ ಇದೆ, ವೆಪನ್ಸ್ ಎಲ್ಲ ಎಲ್ಲಿ ಬಿಸಾಡಿದ್ವಿ ಅಂತಂದ್ಬಿಟ್ಟು ಅವರು ಕೂಡ ತೋರಿಸಿದ್ದಾರೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ.
ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂಥ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು